ಚೈತ್ರ ಕುಂದಾಪುರ ವಿರುದ್ಧ ಮತ್ತೊಂದು ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಏನು ಅಂತೀರಾ? ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಬಹಳಷ್ಟು ಕುತೂಹಲವನ್ನ ಕೆರಳಿಸಿದಂತ ಚೈತ್ರ ಪ್ರಕರಣಕ್ಕೆ ಈಗ ಮತ್ತೊಂದು ವಿಷಯ ಬೆಳಕಿಗೆ ಬಂದಿರುವಂತದ್ದು. ಬಟ್ಟೆ ಅಂಗಡಿನ ಮಾಡಿಕೊಡ್ತೀನಿ ಅಂತ ಹೇಳಿ ಯುವಕನಿಗೆ ಮೋಸವನ್ನ ಮಾಡಿದ್ದಾರೆ ಚೈತ್ರಾಳ. ಮತ್ತೊಂದು ವಂಚನೆ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಉಡುಪಿಯ ಕೋಟಾ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾನೆ ಯುವಕನೋರ್ಮ. ಇನ್ನು ಉಡುಪಿನಲ್ಲಿ ಸಂತ್ರಸ್ತ ಯುವಕ ಸುದಿನ ಪೂಜಾರಿ ಕೋಡಿಯವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಬಟ್ಟೆ ಅಂಗಡಿಯ ಕಾನ್ಸೆಪ್ಟ್ ಅನ್ನ ನೀಡಿದಂತಹ ಚೈತ್ರ ಕುಂದಾಪುರ ಅವರು ಯುವಕನಿಗೆ ವಂಚನೆಯನ್ನ ಮಾಡಿದ್ದಾರೆ. ರಾಜಕೀಯ ವ್ಯಕ್ತಿಗಳ ಬಳಿ ಕರೆದುಕೊಂಡು ಹೋಗಿ ನಂಬಿಕೆ ಬರುವಂತೆ ಈಕೆ ನಡ್ಕೊಂಡಿರ್ತಾಳೆ. ಇನ್ನು ಕಾರ್ಯಕ್ರಮಗಳಿಗೆ ಬಟಿಂಗ್ಸ್, ಕೇಸರಿ ಶಾಲು ಮುಂತಾದ ಆರ್ಡರ್ಗಳು ಸಿಗುತ್ತೆ ಅಂತ ಕೂಡ ಆತನ ತಲೆಯನ್ನ ಕೆಡಿಸಿರ್ತಾಳೆ. 3 ಲಕ್ಷ ಅಕೌಂಟ್ಗೆ 2 ಲಕ್ಷ ಕ್ಯಾಶ್ ಅನ್ನ ಕೂಡ ನೀಡಿದ್ದೇನೆ. ಇದಕ್ಕೆ ಸಂಬಂಧಿಸಿರುವಂತಹ ದಾಖಲೆಗಳು ಕೂಡ ನನ್ನ ಹತ್ರ ಇದೆ ಅಂತ ಹೇಳಿ ಯುವಕ ಹೇಳಿರುವಂಥದ್ದು. ಕೊನೆಗೆ ಅವಳೇ ಬಂದು ನನಗೆ ಒಂದು ಬಟ್ಟೆ ಅಂಗಡಿಯನ್ನ ಮಾಡಿಕೊಂಡಳು ಅಂತ ಅನ್ನೋಂಥ ಮಾತನ್ನ ಕೂಡ ಹೇಳ್ಕೊಂಡಿರುವಂಥದ್ದು. ಇದನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಬೇರೆ ಅಂಗಡಿಯನ್ನ ನಿಮಗೆ ಮಾಡ್ಕೊಡ್ತೀನಿ ಅನ್ನೋಂಥ ಭರವಸೆಯನ್ನ ಕೊಟ್ಟಿದ್ರು. ನಾನು ಹಣವನ್ನು ವಾಪಸ್ ಕೇಳಿದ್ರೆ ಬ್ಲ್ಯಾಕ್ ಮೇಲ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ನಿಮ್ಮ ಮನೆಗೆ ಬಂದು ಗಲಾಟೆಯನ್ನ ಮಾಡಿರುವಂಥದ್ದು, ಅತ್ಯಾಚಾರ ಕೇಸ್ನ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. ಈಗಾಗಲೇ ದಾಖಲೆಗಳನ್ನ ವಕೀಲರಿಗೆ ನೀಡಿದ್ದೇನೆ ಅನ್ನುವಂಥ ಮಾಹಿತಿಯನ್ನ ಕೂಡ ಯುವಕ ಕೊಟ್ಟಿರುವಂಥದ್ದು. ನನ್ನ ಮತ್ತೊಬ್ಬ ಸ್ನೇಹಿತನಿಗೂ ಕೂಡ 1 ಲಕ್ಷ ರೂಪಾಯಿಯ ಹಣವನ್ನ ಈಕೆ ಮೋಸ ಮಾಡಿದ್ದಾಳೆ. ಇಂತಹ ಮೋಸದಲ್ಲಿ ತುಂಬಾ ಮಂದಿ ಸಿಕ್ಕಾಕೊಂಡಿದ್ದಾರೆ. ಇನ್ನಷ್ಟೇ ಎಲ್ಲವೂ ಕೂಡ ಬೆಳಕಿಗೆ ಬರಬೇಕಾಗಿರುವಂಥದ್ದು. ಅವರೆಲ್ಲರೂ ಕೂಡ ಬಂದು ದಾಖಲೆ ಸಮೇತ ದೂರನ್ನ ಕೊಡಬೇಕು ಅಂತ ಹೇಳಿ ಯುವಕ ಒತ್ತಾಯವನ್ನ ಮಾಡಿದ್ದಾನೆ. ಈತ ತನ್ನ ಅಳಲನ್ನ ತೊಡ್ಕೊಂಡಿರುವಂಥದ್ದು. ಇದನ್ನ ಹೆಸರು ಸುದಿನ ಪೂಜಾರಿ ಕೋಡಿ ಅಂತ. ಶುರು ಮಾಡಿದ 25-50 ಚೈತ್ರ ಕುಂದಾಪುರ ಆಕೆ ನನಗೆ 2015 ಒಂದು ಗೋರಕ್ಷಾ ಸಮೇಶದಲ್ಲಿ ಪರಿಚಯ ಆಗಿರೋದು. ಅದರ ಪರಿಚಯ ಒಂಥರ ಸಂಬಂಧ ಅಣ್ಣ ತಂಗಿ ಸಂಬಂಧ ರೀತಿಯಲ್ಲಿ ಗಟ್ಟಿಯಾಗಿಬಿಟ್ಟು 2018 ನಮಗೊಂದು ಕಾನ್ಸೆಪ್ಟ್ ಹೇಳ್ತಾಳೆ, ಈ ರೀತಿ ಬಟ್ಟೆ ಅಂಗಡಿ ಕಾನ್ಸೆಪ್ಟ್ ಉಂಟು, ಈ ರೀತಿ ನನಗೆ ಅಂತ. ಆ ಸಮಯದಲ್ಲಿ ಕೆಲವೊಂದು ರಾಜಕೀಯ ವ್ಯಕ್ತಿಗಳತ್ರ ಕರ್ಕೊಂಡೋಗ್ಬಿಟ್ಟು ಬೇರೆ ಬೇರೆ ವಿಚಾರವಾಗಿ ಕರ್ಕೊಂಡೋಗ್ಬಿಟ್ಟು ನಮಗೆ ಒಂಥರ ನಂಬಿಕೆ ಬರೋ ರೀತಿಯಲ್ಲಿ ಈ ಬಟ್ಟೆ ಅಂಗಡಿ ಮಾಡಿದರೆ ಅವರೆಲ್ಲ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಪಾಯಿಂಟಿಂಗ್ಸ್ ಆಗಲಿ, ಕೇಸರಿ ಶಾಲ್ ಆಗಲಿ, ಏನೋ ಆರ್ಡರ್ ಸಿಗ್ಬೋದು ಅಂಬೋ ರೀತಿಯಲ್ಲಿ ನಂಬಿಸಿ ನಮ್ಮನ್ನ ಇದು ಮಾಡಿದ್ದು. ಅದಾದಮೇಲೆ ನನ್ನ ಅಮೌಂಟು ಅಕೌಂಟ್ ಯಾಕೆ ಶುರು ಮಾಡಿದೆ, ಒಂದು 25-50 ನಾನು ಆ ದುಡ್ಡು ನಾನು ದುಡ್ದು ಬೇರೆ ಬೇರೆ ಸೈಡ್ ಕೆಲಸ ಮಾಡ್ಕೊಂಡು, ಸೈಡ್ ಬಿಸ್ನೆಸ್ ಮಾಡ್ಕೊಂಡು ಮೀನುಗಾರಿಕೆಯಲ್ಲಿ, ಮತ್ತು ನನ್ನ ಓನ್ ಒಂದು ಪ್ರೊಫೆಷನಲ್ ಆಗಿ ಒಂದು ಕೆಲಸ ಮಾಡ್ಕೊಂಡಿದ್ದೀನಿ ಆಂಧ್ರದಲ್ಲಿ. ಆ ಸಂಬಂಧ ನಂಬ್ಕೊಂಡೆ ನಾನು ಅವಳಿಗೆ ದುಡ್ಡು ಹಾಕಿರೋದು 25-50 25,000 ಆಗಿದೆ. ಅದ್ರ ಸಂಬಂಧಪಟ್ಟ ದಾಖಲೆ ಸಹ ಈ ಅಕೌಂಟ್ ಸ್ಟೇಟ್ಮೆಂಟಲ್ಲೂ ಉಂಟು, ಅದು ನನ್ನ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀನಿ. ಹೋಗ್ತಾ ಹೋಗ್ತಾ ಆಮೇಲೆ ಒಂದು 25,000 ಕ್ಯಾಶ್ ಬೇಕು, 50,000 ಕ್ಯಾಶ್ ಬೇಕು. ಅದ್ರ 3 ಲಕ್ಷ ನಾನು ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡಿರುವಂಥದ್ದು, 2 ಲಕ್ಷ ತನಕ ಕ್ಯಾಶ್ ಕೊಟ್ಟಿರುವಂಥದ್ದು. ಕೊನೆಗೆ ಅವಳದ್ದು ಯಾವುದೊಂದು ಬಟ್ಟೆ ಅಂಗಡಿ ಮಾಡಿದಳು. ಅದನ್ನು ಕೇಳಿದಾಗ ಇಲ್ಲ ನೀವು ಅದನ್ನೊಂದು ಸ್ಟೋರೇಜ್ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳೋಂಥದ್ದು, ಅದಾದಮೇಲೆ ಇಲ್ಲಿ ಉಡುಪಿಯಲ್ಲಿ ನೋಡೋಣ ಒಳ್ಳೆ ರೀತಿ ಮಾಡೋಣದು ಐಟಮ್ ಅದನ್ನು ಇಟ್ಕೊಳ್ಳೋದು, ಆ ರೀತಿ ನಂಬಿಸಿ ನಾನು ಇದು ಮಾಡಿದ್ವಿ. ಹೋಗ್ತಾ ಹೋಗ್ತಾ ಬಟ್ಟೆ ಅಂಗಡಿ ಇಲ್ಲ, ಅವಳು ಸಹ ಸಮಯಕ್ಕೆ ಹೋಗೋದು, ಭಾಷಣಕ್ಕೆ ಹೋಗೋದು, ಇದು ಆಗ್ತಾ ಉಂಟು. ಕೇಳಿದ್ರೆ ಇಲ್ಲ ನಾನು ಮಾಡಿಕೊಡ್ತೀನಿ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದೆ. ಕೊನೆಯಲ್ಲಿ ನಾನು ಅಮೌಂಟ್ ಕೇಳಿದೆ, ಅಮೌಂಟ್ ಕೇಳಿದಾಗ ಆಯಿತು ನೋಡ್ತೀನಿ ಕೊಡ್ತೀನಿ ಅಂತ ಹೇಳೋ ಶುರು ಮಾಡಿದ್ಲು. ಅದೇ ಪದ ಕೇಳೋ ಶುರು ಮಾಡಿದಾಗ ಅವರು ನನ್ನ ಮೇಲೆ ಬೆದರಿಕೆ, ಒಂದು ಸ್ವಲ್ಪ ಮನೆ ಬಂದು ಗಟ್ಟಿ ಮಾಡ್ತೀನಿ, ನಿಮ್ಮೆಲ್ಲ ತೇಟರ್ ಕೇಸ್ ಮಾಡ್ತೀನಿ, ಬೇರೆ ಬೇರೆ ರೀತಿಯಲ್ಲಿ ಅವರು ಶುರು ಮಾಡಿದ್ಲು. ಅದನ್ನು ನಮ್ಮ ಮನೇಲಿ ಹೇಳಿದಾಗ ಮನೆಯಲ್ಲೂ ಬಿಟ್ಟಾಗ ಅದು ಹೋಗ ಸಾಲಿ ಅದು ಅನುಭವಿಸ್ತಾರೆ ಅವ್ರು ಮಾಡಿದಲ್ಲ ಅಂತ ಹೇಳಿದರು. ಹೋಗ್ತಾ ಹೋಗ್ತಾ ಇವಾಗ ನೋಡಿದರೆ ಒಂದು ಒಬ್ಬ ವ್ಯಕ್ತಿಗೆ ಮೋಸ ಮಾಡಿರೋ ವಿಚಾರ ಬಂದಾಗ ಅದಕ್ಕೂ ಮುಂದೆ ನಾನು ಡಾಕ್ಯುಮೆಂಟ್ಸ್ ಎಲ್ಲ ನಾನು ಲಾಯರ್ ಕೊಟ್ಟಿದ್ದೀನಿ. ಒಂದು 2-3 ಜನ ಲಾಯರ್ ಅದು ಸ್ವಲ್ಪ ಇಂಜೆಟ್ ಆಗಿದ್ರು. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಒಂದು ಲಾಯರ್ನ ರೆಫರ್ ಮಾಡಿದ್ರು ನೀಲ್ ಫೆರರ್ ಅಂತ, ಅವ್ರ ಮುಖಾಂತರ ಕೇಸ್ ಫೈಲ್ ಮಾಡ್ಲಿಕ್ಕೆ ನಾನು ಅವ್ರಿಗೆ ಡಾಕ್ಯುಮೆಂಟ್ ಕೊಟ್ಟೆ. ಅದಾದ್ಮೇಲೆ ಕೇಸ್ ಆಯಿತು. ಅದಾದ್ಮೇಲೆ ಗೊತ್ತಾಯ್ತು ತುಂಬ ಕೇಸ್ ಇರ್ಬೋದು ಅಂತ. ಆಮೇಲೆ ನನ್ನ ಫ್ರೆಂಡಿನ ನನ್ನ ದೋಸ್ತಿಗಾರನಿಗೆ ಒಂದು 1 ಲಕ್ಷ ತನಕ ಕ್ಯಾಶ್ ಕೊಟ್ಟಿರುವಂಥದ್ದು, ಕ್ಯಾಶ್ ಅವನು ಲೋನ್ ಮಾಡಿದ ಕೊಟ್ಟಿರುವಂಥದ್ದು, ಅವನಿಗೆ ಲೋನ್ ಅವನ ಹೆಸರಲ್ಲಿ ಉಂಟು, ಕ್ಯಾಶ್ ಅವಳಿಗೆ ಕೊಟ್ಟಿರುವಂಥದ್ದು. ಆ ಪರಿಸ್ಥಿತಿಯಲ್ಲಿ ನಾವು ಇದ್ದ ಕೇಸ್ ಮಾಡೋ ಇನ್ನು ತುಂಬ ಜನ ಇಂಥ ಮೋಸದಲ್ಲಿ ಸಿಕ್ಕಾಗಿರೋದು, ಅವರೆಲ್ಲ ಇದ್ರ ಬಂದುಬಿಟ್ಟು ಕಂಪ್ಲೇಂಟ್ ಕೊಡಬೇಕು. ದಾಖಲೆ ಸಮೇತ ನನ್ನಲ್ಲಿರೋ ದಾಖಲೆ ಸಮೇತ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.